ಆದರೆ ಇಸ್ರೋ ಅಥವಾ ನಾಸಾ ಭಾರತದಿಂದ ನಿಸಾರ್ ಉಪಗ್ರಹವನ್ನು ಯಾವ ತಿಂಗಳಲ್ಲಿ ಉಡಾವಣೆ ಮಾಡಲಿದೆ ಅಂತ ಕೇಳಿದರೆ ಏನಾದರೂ ಈ ಒಂದು ವಿಡಿಯೋ ಸ್ಪೀಡ್ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡ್ಬೋದು, ಸ್ಲೋ ಅನ್ನು ಮಾಡ್ಕೋತೇವೆ. ಇಲ್ಲಿ ನೋಡಿ, ಇಸ್ರೋ ಮತ್ತು ನಾಸಾ ಎರಡೂ ಕೂಡ ಸೇರಿ ನಿಸಾರ್ ಉಪಗ್ರಹವನ್ನು ಯಾವ ತಿಂಗಳಲ್ಲಿ ಉಡಾವಣೆ ಮಾಡಲಿದೆ ಅಂತ ಕೇಳಿದರೆ ಸೆಪ್ಟೆಂಬರ್, ನವೆಂಬರ್, ಆಗಸ್ಟ್, ಡಿಸೆಂಬರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ. ಸೆಪ್ಟೆಂಬರ್ನಲ್ಲಿ ಇದನ್ನು ಉಡಾವಣೆ ಮಾಡಲಾಗುತ್ತೆ. 2023ರಲ್ಲಿ ಈ ಒಂದು ನಿಸಾರ್ ಎಂಬತಕ್ಕಂಥ ಒಂದು ಉಪಗ್ರಹವನ್ನು ಉಡಾವಣೆ ಮಾಡೋದಕ್ಕೆ ಇಸ್ರೋ ಮತ್ತು ಇಲ್ಲಿ ನಾಸಾ ಇವೆರಡೂ ಕೂಡ ಸೇರಿ ಉಡಾವಣೆ ಮಾಡ್ತೇವೆ. ಸೆಪ್ಟೆಂಬರ್ನಲ್ಲಿ ಇದು ಆಗುತ್ತೆ. ಆವಾಗ ಇದು ನ್ಯೂಸ್ ಬಂದಾಗ ಹೇಳ್ಕೊಡ್ತೇನೆ. ಈಗ ಇದನ್ನು ಮಾತ್ರ ತಿಳ್ಕೊಳ್ಳಿ, ನಿಸಾರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಇಲ್ಲಿ ಇಸ್ರೋ ಮತ್ತು ಇಲ್ಲಿ ನಾಸಾ ಈ ಎರಡರ ಒಂದು ಜಾಯಿಂಟ್ ಒಪ್ಪಂದದ ಪ್ರಕಾರ ಇಲ್ಲಿ ಉಪಗ್ರಹವನ್ನು ಇಲ್ಲಿ ಉಡಾವಣೆ ಮಾಡಲಾಗ್ತಾ ಇದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ, ಯಾವ ತಿಂಗಳಿನಿಂದ ಮೈಕ್ರೋಸಾಫ್ಟ್ ತಂಡಗಳ ಒಂದು ಉಚಿತ ಒಂದು ಕ್ಲಾಸಿಕ್ ಆವೃತ್ತಿಯನ್ನು ಮುಚ್ಚುತ್ತದೆ ಅಂತ ಇದೆ. ಯಾವ ತಿಂಗಳಿನಿಂದ ಮೈಕ್ರೋಸಾಫ್ಟ್ ತಂಡಗಳ ಉಚಿತ ಕ್ಲಾಸಿಕ್ ಆವೃತ್ತಿಯನ್ನು ಇಲ್ಲಿ ಮುಚ್ಚುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಏಪ್ರಿಲ್ 5, ಏಪ್ರಿಲ್ 8, ಏಪ್ರಿಲ್ 10, ಏಪ್ರಿಲ್ 12 ಅಂತ ಇದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಆಪ್ಷನ್ ಇಲ್ಲಿ ಡಿ ಏಪ್ರಿಲ್ 12 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಮೈಕ್ರೋಸಾಫ್ಟ್ ತಂಡಗಳೊಂದು ಉಚಿತ ಆವೃತ್ತಿಯನ್ನು ಇಲ್ಲಿ ಏಪ್ರಿಲ್ 12ರಂದು ಇಲ್ಲಿ ಮುಚ್ಚುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ತೀರ್ಥ ದರ್ಶನ ಯೋಜನೆ ಇಲ್ಲಿ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಇದೆ. ತೀರ್ಥ ದರ್ಶನ ಯೋಜನೆಯನ್ನು ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಕೇಳಿದರೆ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಅಂತ ನಾಲ್ಕು ಆಪ್ಷನ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ನಿಮ್ಮ ಒಂದು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ, ಇಲ್ಲಿ ಮಧ್ಯಪ್ರದೇಶದಲ್ಲಿ ಈ ಒಂದು ತೀರ್ಥ ದರ್ಶನ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಖಾಜುರಾಹೋ ಟೆಂಪಲ್ ಕೂಡ ಇಲ್ಲಿ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಮತ್ತು ಇಲ್ಲಿ ತೀರ್ಥ ದರ್ಶನ ಯೋಜನೆಯನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಇವೆರಡನ್ನ ಪಕ್ಕ ನೆನ್ಪಿಟ್ಕೊಳ್ಳಿ, ಪಕ್ಕ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು MD ಮತ್ತು CEO ಆಗಿ ಹೊಸದಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇದೆ. ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಬ್ಯಾಂಕರ್ಸ್ ಬ್ಯಾಂಕ್ ಎಂಬತಕ್ಕಂಥ ಒಂದು ಪ್ರಶಸ್ತಿ ಈಗ ಈ ವರ್ಷದಲ್ಲಿ 2023ರಲ್ಲಿ ಇಲ್ಲಿ ಕೆನರಾ ಬ್ಯಾಂಕ್ಗೆ ಸಿಕ್ಕಿದೆ. ಆ ಬ್ಯಾಂಕರ್ಸ್ ಬ್ಯಾಂಕ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ಯಾರು ನೀಡ್ತಾರೆ, ಯಾವ ದೇಶದಿಂದ ನೀಡ್ತಾರೆ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ಏನಪ್ಪ ಬಂದಿದೆ, ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಕೆ ಸತ್ಯನಾರಾಯಣ ರಾಜು, PNB, ICICI ಮತ್ತು SBI ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಕೆ ಸತ್ಯನಾರಾಯಣ ರಾಜು ಅವರು ಆಗಿರ್ತಾರೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಮಹೀಂದ್ರಾ ಫೈನಾನ್ಸ್ನ ಒಂದು MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ನ ತಿಳ್ಕೊಂಬಿಡೋಣ. ಆಪ್ಷನ್ ಬಿ ಇಲ್ಲಿ ರಾಲ್ ರೆಬೆಲ್ ಅವರು MD ಮತ್ತು CEO ಆಗಿ ಹೊಸದಾಗಿ ಮಹೀಂದ್ರಾ ಫೈನಾನ್ಸ್ನ ಒಂದು CEO ಆಗಿ ನೇಮಕಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಒಂದು ಗ್ಲಾಸ್ ಇಗ್ಲೋ ರೆಸ್ಟೋರೆಂಟನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದರೆ ಪ್ರಶ್ನೆ ಕೇಳಿದರೆ ಪಹಲ್ಗಾಮ್, ಗುಲ್ಮಾರ್ಗ್, ಶ್ರೀನಗರ್ ಮತ್ತು ಸೋನಾಮಾರ್ಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಇಲ್ಲಿ ಬಿ, ಗುಲ್ಮಾರ್ಗ್ ಸರಿಯಾದ ಉತ್ತರ. ಗುಲ್ಮಾರ್ಗ್ ಎಲ್ಲಿದೆ ಅಂತಂದರೆ ನಮ್ಮ ಒಂದು ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂಥದ್ದು. ಗುಲ್ಮಾರ್ಗ್ ಭಾರತದ ಒಂದು ಮೊದಲ ಗ್ಲಾಸ್ ಇಗ್ಲೋ ರೆಸ್ಟೋರೆಂಟನ್ನು ತೆರೆಯಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿನಾಶಕಾರಿ ಭೂಕಂಪದ ನಂತರ ಟರ್ಕಿ ಮತ್ತು ಸಿರಿಯಾಕ್ಕೆ ನೆರವು ನೀಡಲು ಯಾವ ದೇಶವು ಆಪರೇಷನ್ ದೋಸ್ತ್ ನೋಡಿ, ಇಲ್ಲಿ ಆಪರೇಷನ್ ದೋಸ್ತ್ ತುಂಬ ಇಲ್ಲಿ ನ್ಯೂಸಲ್ಲಿ ಇತ್ತು, ಇವತ್ತು ಇಲ್ಲೂ ಕೂಡ ಹಾಕಿದ್ದೇನೆ. ಆಪರೇಷನ್ ದೋಸ್ತ್ ಇಲ್ಲಿ ಪೇಪರ್ನಲ್ಲಿ ಬಂದಿದ್ದೆ, ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ವಿನಾಶಕಾರಿ ಭೂಕಂಪದ ನಂತರ ಟರ್ಕಿ ಮತ್ತು ಸಿರಿಯಾಗೆ ನೆರವು ನೀಡಲು ಯಾವ ದೇಶ ಇಲ್ಲಿ ಆಪರೇಷನ್ ದೋಸ್ತ್ ಎಂಬತಕ್ಕಂಥ ಒಂದು ಇದನ್ನು ಯೋಜನೆಯನ್ನು ಪ್ರಾರಂಭ ಮಾಡಿತು ಅಂತ. ಇದು ಭಾರತ ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಆಪರೇಷನ್ ಮೇಘದೂತ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾರಿಗಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ, ಮುಂದೆ ನಿಮಗೆ ಇದೆಲ್ಲವೂ ಕೂಡ ನಿಮಗೆ ಕ್ಲಿಯರ್ ಆಗ್ತವೆ. ಯಾಕೆ ಅಂತಲೇ ಎಲ್ಲವರನ್ನು ಕೂಡ ಕವರ್ ಮಾಡ್ಕೊಳ್ತಾ ಹೋಗ್ತೇವೆ. ಮೇಘದೂತ್ ಯಾವುದಕ್ಕೆ ಸಂಬಂಧ ಹೊಂದಿದೆ, ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧ ಹೊಂದಿದೆ, ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಅದೇ ರೀತಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಯಾವ IITದೊಂದಿಗೆ ಇಸ್ರೋ ಗಗನಯಾತ್ರಿ ತರಬೇತಿ ಮಾಡ್ಯೂಲನ್ನು ಅಭಿವೃದ್ಧಿಪಡಿಸಲು ಇಲ್ಲಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಲಿ IIT ಮದ್ರಾಸ್ ಸರಿಯಾದ ಉತ್ತರ ಆಗಿದೆ. IIT ಮದ್ರಾಸ್ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಯಾವ ತಿಂಗಳಲ್ಲಿ ದೇಶೀಯ ವಿಮಾನ ಪ್ರಯಾಣಿಕರ ದಟ್ಟಣೆಯು 96%ರಷ್ಟು 1.25 ಕೋಟಿ ತಲುಪಿದೆ ಅಂತ ಇದೆ. ಮಾರ್ಚ್, ಜೂನ್, ಜನವರಿ, ಅಕ್ಟೋಬರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿಲಿ ಜನವರಿ ಆಗಿದೆ. ಜನವರಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ NTPC ಸತತ 6ನೇ ವರ್ಷಕ್ಕೆ ATD ಅತ್ಯುತ್ತಮ ಪ್ರಶಸ್ತಿಗಳನ್ನು ಇಲ್ಲಿ ಗೆದ್ದುಕೊಂಡಿತ್ತು ಅಂತ ಇದೆ. ATD ಅತ್ಯುತ್ತಮ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದುಕೊಂಡಿತ್ತು ಅಂತ. NTPC ಸತತ 6ನೇ ವರ್ಷಕ್ಕೆ ಇದು ಆಗಿರತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ 2023 ಆಗಿದೆ.
ಅದೇ ರೀತಿಯಲ್ಲಿ ಮುಂದಿನ ಪ್ರಶ್ನೆ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಯಾವ ನಗರದಲ್ಲಿ ಮೊದಲ VFS ಗ್ಲೋಬಲ್ ಜಂಟಿ ವೀಸಾ ಅರ್ಜಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಅಂತ ಇದೆ. ಖಾನ್ಪುರ, ನೋಯ್ಡಾ, ಲಕ್ನೋ ಮತ್ತು ಆಗ್ರಾ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಲಕ್ನೋ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಹಕ್ಕಿ ಜ್ವರದಿಂದ ಸುಮಾರು 600 ಸಮುದ್ರ ಸಿಂಹಗಳು ಸಾವನ್ನು ಅಪ್ಪಿವೆ ಅಂತ ಇದೆ. ಸುಮಾರು 600 ಸಮುದ್ರ ಸಿಂಹಗಳು ಇಲ್ಲಿ ಹಕ್ಕಿ ಜ್ವರದಿಂದ ಯಾವ ದೇಶದಲ್ಲಿ ಇಲ್ಲಿ ಸಾವನ್ನು ಅಪ್ಪಿದೆ ಅಂತ ಕೇಳಿದರೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕೇಳಬಹುದು. ಪೇರು, ಪಲಾವ್, ಪನಾಮಾ ಮತ್ತು ಪೋಲೆಂಡ್ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಪೇರು ಸರಿಯಾದ ಉತ್ತರ ಆಗಿದೆ. ಪೇರು ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮದ ಅಡಿಯಲ್ಲಿ ರಫ್ತು ಸಾಮರ್ಥ್ಯವನ್ನು ಹೊಂದಿದ ಉತ್ಪನ್ನಗಳನ್ನು ಎಷ್ಟು ಜಿಲ್ಲೆಗಳಿಂದ ಗುರುತಿಸಲಾಗಿದೆ ಅಂತ ಇದೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮದ ಅಡಿಯಲ್ಲಿ ರಫ್ತು ಸಾಮರ್ಥ್ಯವನ್ನು ಹೊಂದಿರುವ ಉತ್ಪನ್ನಗಳನ್ನು ಎಷ್ಟು ಜಿಲ್ಲೆಗಳಿಂದ ಗುರುತಿಸಲಾಗಿದೆ ಅಂತ ಕೇಳಿದರೆ 765, 750, 750, 755 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ 765 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ 2 ವರ್ಷಗಳ ವಿರಾಮದ ನಂತರ ಕಲಾ ಫೋಡಾ ಕಲಾ ಉತ್ಸವವು ಯಾವ ನಗರದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ವಾರಣಾಸಿ, ಮುಂಬೈ, ಜೈಪುರ್ ಮತ್ತು ಆಗ್ರಾ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಮುಂಬೈನಲ್ಲಿ ಆಗಿದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಮುಂಬೈ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಯಾವ ದೇಶದ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಲಂಡನ್ಗೆ ಆಗಮಿಸಿದರು ಮತ್ತು ಬ್ರಿಟಿಷ್ ಫೈಟರ್ ಜೆಟ್ಗಳಿಗೆ ಬಲವಾದ ಪಿಚ್ ನೀಡಿದರು ಅಂತ ಇದೆ. ವ್ಲಾಡಿಮಿರ್ ಝೆಲೆನ್ಸ್ಕಿ ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳಿದರೆ USA, ಉಕ್ರೇನ್, ಉಗಾಂಡ ಮತ್ತು UK ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಉಕ್ರೇನ್ ಸರಿಯಾದ ಉತ್ತರ ಆಗಿದೆ. ಉಕ್ರೇನ್ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಪಾಕಿಸ್ತಾನಿ ವಿಕೆಟ್ ಕೀಪರ್ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಇದೆ. ಪಾಕಿಸ್ತಾನಿ ವಿಕೆಟ್ ಕೀಪರ್ ರೀಸೆಂಟಾಗಿ ನಿವೃತ್ತಿ ಘೋಷಣೆ ಮಾಡಿದ್ರು, ಅವ್ರು ಯಾರು ಅಂತ ಕೇಳಿದರೆ ಆಪ್ಷನ್ ಸಿ ಇಲ್ಲಿ ಕಮ್ರಾನ್ ಅಕ್ಮಲ್ ಅಂತ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಸುರಕ್ಷಿತ ಇಂಟರ್ನೆಟ್ ದಿನವನ್ನು 2023 ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಕೇಳಿದರೆ ಇಂಟರ್ನೆಟ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಫೆಬ್ರವರಿ 2, ಫೆಬ್ರವರಿ 4, ಫೆಬ್ರವರಿ 6, ಫೆಬ್ರವರಿ 7 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ ಫೆಬ್ರವರಿ 7ರಂದು ಸುರಕ್ಷಿತ ಇಂಟರ್ನೆಟ್ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಎಲ್ ಮತ್ತು ಟಿ ಜೊತೆಗಿನ ಒಪ್ಪಂದದಲ್ಲಿ ರಕ್ಷಣಾ ಸಚಿವಾಲಯವು ಪಡೆದಿರುವ ಮಾಡ್ಯುಲರ್ ಸೇತುವೆಗಳ ಒಂದು ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ 41 ಸೇತುವೆಗಳು. ಕರೆಕ್ಟ್. ಇಲ್ಲಿ ನೋಡಿ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ 3ನೇ ಆವೃತ್ತಿ ಎಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತ ಕೇಳಿದರೆ ಇಲ್ಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ 3ನೇ ಆವೃತ್ತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ತುಂಬ ಜನ ಇಲ್ಲಿ ಕೇಳ್ತಾ ಇದ್ರು ಏನಪ್ಪ ಅಂತ ಅಂದರೆ, ಇಲ್ಲಿ ವಿಡಿಯೋ ಸ್ವಲ್ಪ ಇಲ್ಲಿ ಸ್ಪೀಡ್ ಆಗ್ತಾ ಇದೆ, ಎಲ್ಲರೂ ಕೂಡ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳಿದರು. ಇಲ್ಲಿ ಈ ಒಂದು ಆಪ್ಷನ್ಗಳನ್ನು ಓದಬೇಡಿ ಅಂತ. ಆಪ್ಷನ್ಗಳನ್ನು ಓದಿದ್ರಿ ಅಂತ ಅಂದರೆ, ಓದಿದ್ವಿ ಅಂತಂದರೆ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಒಂದು ಟೈಮ್ನಲ್ಲಿ ನೀವು ಕರೆಕ್ಟಾಗಿ, ನೀವು ಬೇಕಾದರೆ ಈ ಒಂದು ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೋಬೋದು. ಇಲ್ಲಿ ಆಪ್ಷನ್ಗಳನ್ನು ಓದಬೇಡಿ ಅಂತ ಹೇಳ್ತೀರಾ, ಮತ್ತು ಇಲ್ಲಿ ಬೇಗ ಬೇಗ ಇಲ್ಲಿ ಕ್ವಶನ್ಗಳಿಗೆ ಆನ್ಸರ್ನ ಮಾಡ್ಕೊಳ್ತಾ ಹೋಗಿ ಅಂತೀರಾ, ಮತ್ತು ಇಲ್ಲಿ ಸ್ಪೀಡ್ ಆಯಿತು ಅಂತಂದರೆ ಸ್ಪೀಡ್ ಆಯಿತು ಅಂತ ಕೂಡ ನೀವೇ ಮೆಸೇಜ್ ಮಾಡ್ತೀರಾ. ನೋಡಿ, ಇಲ್ಲಿ ಸ್ಪರ್ಧಾರ್ಥಿಗಳೇ, ಕರೆಕ್ಟಾಗಿ ನಾವು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಿರ್ತೇವೆ, ಅದಕ್ಕೆ ಸಂಪೂರ್ಣವಾಗಿ ನೀವು ಬೆಂಬಲವನ್ನು ನೀಡ್ತಾ ಹೋಗಿ. ಇಲ್ಲಿ ಕರೆಕ್ಟಾಗಿ ಆಪ್ಷನ್ಗಳ ರೂಪದಲ್ಲಿ ನಿಮಗೆ ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಎಲ್ಲರೂ ಕೂಡ ಅದಕ್ಕೂ ಕೂಡ ನೀವು ಸಲಹೆಯನ್ನು ನೀವು ಕೊಡಬೇಕಾಗುತ್ತೆ. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ, ಯಾವ ದೇಶವು ದಾಖಲೆ ಸಂಖ್ಯೆಯ ಪರಮಾಣು ಮತ್ತು ಖಂಡಾಂತರ ಕ್ಷಿಪಣಿಗಳನ್ನು ICBM ಅಂತ ಕರಿತೇವೆ, ಇದನ್ನು ಅನಾವರಣಗೊಳಿಸಿದೆ ಅಂತ ಇದೆ. ಉತ್ತರ ಕೊರಿಯಾ, ನಾರ್ವೆ, ನೇಪಾಳ ಮತ್ತು ನೈಜರ್ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಉತ್ತರ ಕೊರಿಯಾ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಭಾರತದ ಒಂದು ಮೊದಲ ಜೀವರಾಶಿ ಆಧಾರಿತ ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡಲಾಗುವುದು ಅಂತ ಕೇಳಿದರೆ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ ಮತ್ತು ಮಧ್ಯಪ್ರದೇಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಇಲ್ಲಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ICC T20 ಮಹಿಳಾ ವಿಶ್ವಕಪ್ ಎಲ್ಲಿ ಪ್ರಾರಂಭವಾಯಿತು ಅಂತ ಇದೆ. ದಕ್ಷಿಣ ಸುಡಾನ್, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ, ಶ್ರೀಲಂಕಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಇದೊಂದು ಆಫ್ರಿಕಾ ಖಂಡದ ಒಂದು ದೇಶ ಆಗಿರ್ತಕ್ಕಂಥದ್ದು. ಇದು ಆಫ್ರಿಕಾ ಅಂತಂದರೆ ಇಲ್ಲಿ ದಕ್ಷಿಣ ಆಫ್ರಿಕಾ ಇರತಕ್ಕಂಥದ್ದು, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ,
ಇಲ್ಲಿ ನೋಡಿ, ಯಾವ ದೇಶವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF-ನೊಂದಿಗೆ ಸ್ಥಗಿತ ಒಂದು ಬೇಲ್ಔಟ್ ಪ್ಯಾಕೇಜ್ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಇದೆ. IMF-ಗೆ ಸಂಬಂಧ ಹೊಂದಿದಂತೆ ಇನ್ನೂ ಇತರ ಒಂದು ಪ್ರಶ್ನೆಗಳನ್ನು ನೋಡೋದಾದರೆ, IMF-ಇಲ್ಲಿ ಏನು ನಮ್ಮ ಒಂದು ಎರಡನೇ ವರ್ಲ್ಡ್ ವಾರ್ ನಡೀತು, ಅದರ ನಂತರ ಇದು ಪ್ರಾರಂಭ ಆಗಿರತಕ್ಕಂಥದ್ದು. ಹಾಗೆ ಇಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ Washington DC-ನಲ್ಲಿದೆ. ಈ ಒಂದು IMF ಯಾವಾಗ ಪ್ರಾರಂಭವಾಯಿತು, ಏನಾದರೂ ಇಸ್ವಿ ಗೊತ್ತಿತ್ತು ಅಂತಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು. ಇಲ್ಲಿ ನೋಡಿ, ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಯಾವ ದೇಶವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನೊಂದಿಗೆ ಸ್ಥಗಿತಗೊಂಡ ಬೇಲ್ಔಟ್ ಪ್ಯಾಕೇಜ್ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ Option D-ಲಿ ಪಾಕಿಸ್ತಾನ ಆಗಿದೆ. ಈ ರೀತಿಯಾಗಿ ನಿಮಗೆ ಎಕ್ಸ್ಪ್ಲನೇಷನ್ ರೂಪದಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ವಿಶ್ವದಲ್ಲಿ ಭಾರತದ ಒಂದು ರಾಷ್ಟ್ರೀಯ ಮಾನ್ಯತೆ ವ್ಯವಸ್ಥೆಯ ಶ್ರೇಣಿ ಏನು ಅಂತ ಕೇಳಿದರೆ, ಭಾರತದ ಒಂದು ರಾಷ್ಟ್ರೀಯ ಮಾನ್ಯತೆ ಶ್ರೇಣಿಯಲ್ಲಿ ಗ್ಲೋಬಲ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇದೆ. ಅದು 2021-ಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಹಾಗಾದರೆ ಯಾವುದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 5ನೇ ಶ್ರೇಣಿ, 5ನೇ ಒಂದು ರ್ಯಾಂಕ್ನಲ್ಲಿ ನಮ್ಮ ಒಂದು ಭಾರತ ಇರತಕ್ಕಂಥದ್ದು. ಭಾರತ 5ನೇ ಒಂದು ಶ್ರೇಣಿಯಲ್ಲಿ ಇರತಕ್ಕಂಥದ್ದು. ಹಾಗೆ ಇಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು? ಹಾಗೆ ಇಲ್ಲಿ ಹೆವನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು? ಯಾರ್ಯಾರಿಗೆ ಗೊತ್ತಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿದರೆ ಅಂತ ನಿಮಗೆ ನಿಮ್ಮ ಒಂದು ತಲೆಯಲ್ಲಿ ಹೆಚ್ಚಿನ ದಿವಸಗಳಲ್ಲಿ ಉಳಿತಾ ಹೋಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಇವೆರಡೂ ಕೂಡ ಇಂಡೆಕ್ಸ್ಗಳನ್ನು ನೀವು ಕಮೆಂಟ್ ಮಾಡ್ಬೋದು. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ಮುಂದಿನ ಒಂದು ಪ್ರಶ್ನೆ, ಈಶಾನ್ಯ ಪ್ರದೇಶದ ಯುವಕರಿಗಾಗಿ ಯುವ ಸಂಗಮ ನೋಂದಣಿ ಪೋರ್ಟಲನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಇದೆ. ನವದೆಹಲಿ, ಪಾಟ್ನಾ, ಖಾನ್ಪುರ್, ಲಕ್ನೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ Option A- ನವದೆಹಲಿಯಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, February 13-17 ನಡುವೆ 14ನೇ ಏರೋ ಇಂಡಿಯಾ ಇವೆಂಟ್ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. ಇದನ್ನು ನಾನು ತಮ್ಮನೇಲಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಹಾಕಿದ್ದೆ, ಏರೋ ಇಂಡಿಯಾ ಇವೆಂಟ್ ಎಲ್ಲಿ ನಡೀತಾ ಇದೆ ಅಂತ. ತುಂಬ ಜನ ಬೆಂಗಳೂರು ಅಂತ ಆನ್ಸರ್ನ ಕೂಡ ಮಾಡಿದ್ದೇನೆ. ಅದಕ್ಕಾಗಿ ಇಲ್ಲೂ ಕೂಡ ಸರಿಯಾದ ಉತ್ತರ Option A-ಲಿ ಬೆಂಗಳೂರು. ಈಗ 17ನೇ ತಾರೀಕುವರೆಗೆ ಇದು ನಡೀತಾ ಇದೆ. ಯಾರ್ಯಾರು ನೋಡಿಲ್ಲ, ಯೂಟ್ಯೂಬ್ನಲ್ಲಿ ಹೋಗಿ ನೀವು ಬೇಕಾದರೆ ನೋಡ್ಕೊಳ್ತಾ ಬರ್ಬೋದು. ಏರೋ ಇಂಡಿಯಾ ಇವೆಂಟ್ ಅಂತ ಸರ್ಚ್ ಮಾಡಿ ಅಲ್ಲಿ ಲೈವ್ ಇರುತ್ತೆ, ನೀವು ನೋಡ್ಕೋಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಇಲ್ಲಿ ನೋಡಿ, ವಿದೇಶಾಂಗ ಸಚಿವಾಲಯದ ಪ್ರಕಾರ ಯಾವ ವರ್ಷದಲ್ಲಿ 2,25,625 ಜನರು ಭಾರತೀಯ ಒಂದು ಪೌರತ್ವವನ್ನು ಇಲ್ಲಿ ತ್ಯಜಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ Option C 2022 ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ದೇಶವು ಇಲ್ಲಿ ವಾಲ್ ಸ್ಟ್ರೀಟ್ ಬ್ಯಾಂಕ್ ಒತ್ತಡ ಪರೀಕ್ಷೆಯ ಒಂದು ಸನ್ನಿವೇಶಗಳನ್ನು ಪರಿಚಯ ಮಾಡಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ Option A-ಲಿ USA ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತವು ತನ್ನ ಒಂದು ವಾರ್ಷಿಕ ಇಂಧನ ವಾರವನ್ನು ಯಾವ ತಿಂಗಳಲ್ಲಿ ಆಚರಣೆಯನ್ನು ಮಾಡುತ್ತೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ Option C-ಲಿ ಫೆಬ್ರವರಿ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ, ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತೆ ಅಂತ ಇದೆ. ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವ ಇಲ್ಲಿ ದಿನದಂದು ಆಚರಣೆಯನ್ನು ಮಾಡ್ತಾರೆ ಅಂತ ಕೇಳಿದರೆ, ದ್ವಿದಳ ಧಾನ್ಯ ಅಂತಂದರೆ ಡೈಕಾಟ್ಸ್ ಅಂತ ಕರಿತೇವೆ. ದ್ವಿದಳ ಧಾನ್ಯಗಳು ಅಂತಂದರೆ ಒಂದು ಧಾನ್ಯ ಇರುತ್ತೆ, ಇದು ಕರೆಕ್ಟಾಗಿ ಈಕ್ವಲಾಗಿ 2 ಪಾರ್ಟ್ಸ್ ಆಗುತ್ತೆ. ಆ ಒಂದು ದಾನ್ಯವನ್ನು ದ್ವಿದಳ ಧಾನ್ಯ ಕರೀತಾರೆ. ಹಾಗಾದರೆ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ, ಸರಿಯಾದ ಉತ್ತರ Option A-ಲಿ February 10-ರಂದು ಆಚರಣೆ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ, ಪಕ್ಕ ಕೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಬರೋಣ. ದೇಶದಾದ್ಯಂತ ಹೈಕೋರ್ಟ್ 2,00,000 ಪ್ರಕರಣಗಳು ಬಾಕಿ ಇವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ Option A-ಲಿ 60,00,000 ಇಲ್ಲಿ ಪ್ರಕರಣಗಳು ಬಾಕಿ ಇವೆ. ಅದೇ ರೀತಿ ದೇಶದಲ್ಲಿ ಟೋಟಲಾಗಿ ಎಷ್ಟು ಹೈಕೋರ್ಟ್ಗಳು ಇದ್ದಾವೆ ಅಂತ ಕೇಳಿದರೆ, 25 ಹೈಕೋರ್ಟ್ಗಳು ಇದ್ದಾವೆ ಟೋಟಲಾಗಿ. ಈಗ ರೀಸೆಂಟಾಗಿ ಒಂದು ಹೈಕೋರ್ಟ್ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತೇವೆ. 25 ಹೈಕೋರ್ಟ್ ಈಗ ಪ್ರೆಸೆಂಟಾಗಿ ಇರತಕ್ಕಂಥದ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭೂಮಿಯ ಮೇಲ್ವಿಚಾರಣಾ ಉಪಗ್ರಹವಾದ ನಿಸಾರನ್ನು ನಿರ್ಮಿಸಲು ಇಸ್ರೋ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕಾರ ಮಾಡಿದೆ ಅಂತ ಇದೆ. ನಿನ್ನೆ ತಮ್ಮಲ್ಲಿ ಇದೇ ಪ್ರಶ್ನೆಯನ್ನು ಕೊಟ್ಟಿದೆ, ನಿಸಾರ್ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ಇಸ್ರೋ ಮತ್ತು ನಾಸಾ, USA-ನಾಸಾ ಇವೆರಡೂ ಬಾಹ್ಯಾಕಾಶ ಸಂಸ್ಥೆಗಳು ಸೇರಿ ನಿಸಾರನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ಆಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ Option D USA ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 1,00,000 ನೇರ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಯಾವ ರಾಜ್ಯವು ಹೊಸ IT ನೀತಿಯನ್ನು ಅನಾವರಣಗೊಳಿಸಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ Option A-ಲಿ ಗುಜರಾತ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಅವರು ಯಾವ ಇಲ್ಲಿ ಮಿಷನ್ ಅಂತ್ಯೋದಯ ಸಮೀಕ್ಷೆಯನ್ನು ಯಾವ ವರ್ಷದಲ್ಲಿ ಉದ್ಘಾಟನೆ ಮಾಡಿದರು ಅಂತ ಇದೆ. ಮಿಷನ್ ಅಂತ್ಯೋದಯ ಸಂಸ್ಥೆ ಯಾವಾಗ ಇಲ್ಲಿ ಸಮೀಕ್ಷೆ ಯಾವಾಗ ಉದ್ಘಾಟನೆ ಮಾಡಿದರು ಅಂತ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ Option C-ಲಿ 2022-23 ಆಗಿದೆ. 2022-23 ಇದನ್ನು
ಇಲ್ಲಿ ಸಮೀಕ್ಷೆ ಉದ್ಘಾಟನೆ ಮಾಡಲಾಗಿದೆ. ಅದೇ ರೀತಿ ಇಂದಿನ ಒಂದು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಬಹುದು. ಬೇಹುಗಾರಿಕೆ ಕಾಳಜಿ ಕಾರಣದಿಂದಾಗಿ ಯಾವ ದೇಶವು ತನ್ನ ಒಂದು ಕಚೇರಿಗಳಿಂದ ಚೈನೀಸ್ ನಿರ್ಮಿತ ಕ್ಯಾಮೆರಾಗಳನ್ನು ತೆಗೆದು ಹಾಕ್ತಾ ಇದೆ ಅಂತ ಇದೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಇದೇ ರೀತಿ ಮುಂದೆಯೂ ಕೂಡ ವಿಡಿಯೋ ಬೇಕಿತ್ತು ಅಂತಂದರೆ ಎಲ್ಲರೂ ಕೂಡ ವಿಡಿಯೋಗೆ ಸಪೋರ್ಟ್ ಮಾಡಿ, ಏನು ಮಾಡಬೇಕಪ್ಪ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.